ನಮಸ್ಕಾರ, ನನ್ನ ಹೆಸರು ಮಂಜುನಾಥ್ ಅಂತ. ನಾನು ಒಂದು 25 ಇಯರ್ಸಿಂದ ನಾನು ಕಾಂತಿ ಸ್ವೀಟ್ಸ್ನಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ. ಫಸ್ಟು ಒಂದು 10 ಇಯರ್ಸ್ ನಾನು ಔಟ್ಲೆಟಲ್ಲಿ ವರ್ಕ್ ಮಾಡ್ತಾಯಿದ್ದೆ. ಅಲ್ಲಿಂದ ನನಗೆ ಪ್ರೊಡಕ್ಷನ್ ಫ್ಯಾಕ್ಟ್ರಿಗೆ ಟ್ರಾನ್ಸ್ಫರ್ ಆಯಿತು. ಒಂದು 10 ಇಯರ್ಸಿಂದ ನಾನು ಕಾಂತಿ ಸ್ವೀಟ್ ಪ್ರೈವೇಟ್ ಲಿಮಿಟೆಡ್ ಯೂನಿಟ್ 2ನಲ್ಲಿ ಫ್ಯಾಕ್ಟ್ರಿ ಮ್ಯಾನೇಜರ್ ಆಗಿ ವರ್ಕ್ ಮಾಡ್ತಾಯಿದ್ದೀನಿ. ನಮ್ಮಲ್ಲಿ ಒಂದು ಪ್ರತಿಯೊಂದು ರಾ ಮೆಟೀರಿಯಲಿಂದ ಹಿಡಿದು ಸ್ಟೋರ್ ಮೇಂಟೆನೆನ್ಸು ಮತ್ತು ಪ್ರೊಡಕ್ಷನ್ನು ಮತ್ತು ಡಿಸ್ಪ್ಯಾಚ್ವರೆಗೂ ಕೂಡ ನಾವು ಹೊಸ ಹೊಸ ಟೆಕ್ನಾಲಜಿನ ಬಳಸ್ಕೊಂಡು ಹೊಸ ಒಂದು ಸಾಫ್ಟ್ವೇರ್ನ ಯೂಸ್ ಮಾಡ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. ಪ್ರತಿಯೊಂದು ಯಾವುದೇ ಒಂದು ಆರ್ಡರ್ಸ್ ಇರಲಿ, ಔಟ್ಲೆಟಿಂದ ಒಂದು ಇಂಡೆಂಟ್ ಇರಲಿ, ಯಾವುದೇ ಆದರೂ ಕೂಡ ನಾವು ಇನ್ ಟೈಮ್ ಫ್ಯಾಕ್ಟ್ರಿಯಿಂದ ಪ್ರಾಡಕ್ಟ್ಸ್ನ ಅಂಗಡಿಗೆ ತಲುಪಿಸೋಂಥ ಕೆಲಸನ ಮಾಡ್ತಾಯಿದ್ದೀವಿ. ಮತ್ತು ಪ್ರತಿಯೊಂದು ರಾ ಮೆಟೀರಿಯಲ್ ಇರ್ಬೋದು, ಪ್ರತಿಯೊಂದು ಯಾವುದೇ ಒಂದು ಕಚ್ಚಾ ಮಾಲನ್ನು ಕೂಡ ನಾವು ನಂಬರ್ ಒನ್ ಕ್ವಾಲಿಟಿ ಮೆಟೀರಿಯಲ್ನೇ ತರಿಸೋದು. ಹಾಗಾಗಿ ನಾವು ಕ್ವಾಲಿಟಿನಲ್ಲಿ ಯಾವುದೇ ಕಾಂಪ್ರಮೈಸ್ ಮಾಡ್ಕೋತಾ ಇಲ್ಲ. ಪ್ರತಿಯೊಂದು ರಾ ಮೆಟೀರಿಯಲ್ ನಂಬರ್ ಒನ್ ಕ್ವಾಲಿಟಿ ರಾ ಮೆಟೀರಿಯಲ್ಲು, ಹಾಗೆಯೇ ನಂಬರ್ ಒನ್ ಕ್ವಾಲಿಟಿ ಪ್ರಾಡಕ್ಟ್ನೇ ತಯಾರು ಮಾಡ್ತಾಯಿದ್ದೀವಿ. ನಮ್ಮ ಒಂದು ಮುಖ್ಯ ಧ್ಯೇಯ ಅಂದರೆ ನಾವು 100% ಕಸ್ಟಮರ್ಗೆ ಹೈ ಕ್ವಾಲಿಟಿ ಪ್ರಾಡಕ್ಟ್ಸ್ನೇ ಕೊಡಬೇಕು, 100% ಕಸ್ಟಮರು ತೃಪ್ತಿ ಆಗಬೇಕು ಅನ್ನೋದೇ ನಮ್ಮ ಮುಖ್ಯ ಉದ್ದೇಶ. ಹಾಗೆಯೇ ನಾವು ಇವಾಗ ಒಂದು ಸೇಲ್ಸ್ಮೆನಿಂದ ಒಂದು ಫ್ಯಾಕ್ಟ್ರಿ ಮ್ಯಾನೇಜರ್ ಲೆವೆಲ್ಗೆ ಬೆಳೆಯುವಂಥ ಅವಕಾಶನ ಕಂಪ್ನಿ ನಮಗೆ ಒದಗಿಸಿಕೊಟ್ಟಿದೆ. ಹಾಗಾಗಿ ನಾವು ಇಂಥ ಒಂದು ದೊಡ್ಡ ಕಂಪ್ನಿನಲ್ಲಿ ಕೆಲಸ ಮಾಡೋದು ನಮಗೊಂದು ತುಂಬ ಹೆಮ್ಮೆ ಅನ್ನಿಸ್ತದೆ. ಇದೇ ರೀತಿ ಇನ್ನೂ ನಮ್ಮ ಶ್ರಮನ ಹಾಕಿ ಇನ್ನೂ ಈ ಕಂಪ್ನಿ ಬೆಳವಣಿಗೆಗೆ ನಾವು ಸಪೋರ್ಟಾಗಿರ್ತೀವಿ ಅಂತ ಹೇಳ್ತಾ, ಈ ಕಂಪ್ನಿನಲ್ಲಿ ಇಂಥ ಒಂದು ದೊಡ್ಡ ಕಂಪ್ನಿನಲ್ಲಿ ನಾವು ಜಾಬ್ ಮಾಡ್ತಿರೋದೇ ಒಂದು ನಮಗೆ ಖುಷಿ ವಿಚಾರ. ಮತ್ತು ಇಂಥ ಒಂದು ಅವಕಾಶನ ನಮ್ಮ ಯಜಮಾನರು ನಮಗೆ ಕೊಟ್ಟಿರೋದು ನಮಗೆ ತುಂಬ, ನಾವು ಚಿರಋಣಿಯಾಗಿ ಇರ್ತೀನಿ ಅಂತ ಹೇಳಲಿಕ್ಕೆ ಬಯಸ್ತೀನಿ. ನನ್ನ ಹೆಸರು ಲಿಂಗರಾಜು. ನಾನು 1999 ಕಾಂತಿ ಸ್ವೀಟ್ಸ್ ಕಂಪ್ನಿನಲ್ಲಿ ಜಾಯ್ನ್ ಆದೆ. ಆವಾಗ ಸಿಟಿ ಸೆಂಟ್ರಲ್ಲಿ ಒಂದು ಚಿಕ್ಕದಾದ ಫ್ಯಾಕ್ಟ್ರಿ ಇತ್ತು. 25 ವರ್ಷ ಹಿಂದೆ ಇದ್ದಿದ್ದು ಫ್ಯಾಕ್ಟ್ರಿ ಇವತ್ತಿನ ಇದರಲ್ಲಿ ತಾವರೆಕೆರೆಯಲ್ಲಿ 4 ಯೂನಿಟ್ಟು, ದೊಡ್ಡಬಳ್ಳಾಪುರದಲ್ಲಿ 1 ಯೂನಿಟ್ಟು, ಹಾಗೆ ರಾಜಾಜಿನಗರದಲ್ಲಿ 1 ಯೂನಿಟ್ಟು, ತಾವರೆಕೆರೆಯಲ್ಲಿ 1 ಪ್ಯಾಕಿಂಗ್ ವೇರ್ ಹೌಸು ಸೇರಿ ಈ ದೊಡ್ಡ ಗಾತ್ರದ ಫ್ಯಾಕ್ಟ್ರಿಗಳು ತಲೆ ಎತ್ತಿ ನಿಂತವೆ. ಈ ಎಲ್ಲ ಫ್ಯಾಕ್ಟ್ರಿಗಳಲ್ಲೂ ಸಹ ನಾವು ISO FSSI ಇನ್ನಿತರ ಏನೇನು ಗೈಡ್ಲೈನ್ಸ್ ಇದೆ ಅದೆಲ್ಲ ಫಾಲೋ ಮಾಡಿದ್ವಿ. ಆ ಎಲ್ಲ ಫಾಲೋ ಮಾಡಿರೋದ್ರಿಂದ ನಮ್ಮ ಫ್ಯಾಕ್ಟ್ರಿನಲ್ಲಿ ಎಲ್ಲ ಐಟಮ್ಸ್ಗಳು, ಸ್ವೀಟ್ ಪ್ರಾಡಕ್ಟ್ಸ್ಗಳು ಉತ್ತಮ ಗುಣಮಟ್ಟದಲ್ಲಿ ನಾವು ಪ್ರೊಡಕ್ಷನ್ ಮಾಡೋಕ್ಕೆ ಭಾಳ ಒಳ್ಳೆಯದಾಗ್ತಾಯಿದೆ. ಇದರಿಂದ ಈ ಕಾನ್ಫಿಡೆನ್ಸ್ ನಮಗಿರೋದ್ರಿಂದ ನಾವು ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಸಹ ನಾವು ಈ ನಮ್ಮ ಉತ್ಪನ್ನಗಳನ್ನು ಕಾಂಪೀಟ್ ಮಾಡ್ಬೋದು. ಈ ಎಲ್ಲ ಸೌಲಭ್ಯ ನಮಗೆ ಇರೋದ್ರಿಂದ ನಮಗೆ ಈ ಕಂಪ್ನಿನಲ್ಲಿ ಕೆಲಸ ಮಾಡೋಕ್ಕೆ ಹೆಮ್ಮೆ ಅನಿಸುತ್ತೆ. ನಾನು ಇಲ್ಲಿ ಸಾಧಾರಣ 50 ವರ್ಷದ ಮೇಲೆ ಕೆಲಸ ಮಾಡ್ತಾಯಿದ್ದೀನಿ. ಜ್ಯೋತಿ ಸ್ವರೂಪ್ ಶರ್ಮ ಮೊದಲನೇ ಯಜಮಾನರು, ಎರಡನೇ ಯಜಮಾನರು ರಾಜೇಂದ್ರ ಪ್ರಸಾದ್ ಶರ್ಮ, ಮೂರನೇ ಯಜಮಾನರು ನಿಮಗೆಲ್ಲರಿಗೂ ಗೊತ್ತೇ ಇದೆ ಶೈಲೇಂದ್ರ ಶರ್ಮ. ಇವರೆಲ್ಲ ನನ್ನ ಕೆಲಸಗಾರರಾಗಿ ನೋಡ್ತಾ ಇಲ್ಲ, ಮನೆಯಲ್ಲಿ ಒಬ್ಬರಾಗಿ ನೋಡಿಕೊಂಡು ನನ್ನನ್ನು ಬೆಳೆಸ್ತಾ ಇದ್ದಾರೆ. ನಾನು ಅದೇ ರೀತಿಯಲ್ಲಿ ತುಪ್ಪದ ವೆರೈಟೀಸ್ ಇಲ್ಲಿ ಏನೇನು ಮಾಡ್ತೀವೋ ಅದೆಲ್ಲ ನಾನೇ ಯೂಸ್ ಮಾಡ್ತೀನಿ, ನಾನೇ ಮಾಡ್ತಾಯಿದ್ದೀನಿ. ಮೈಸೂರು ಪಾಕು, ಲಡ್ಡು, ಸೋನ್ ಪಾಪಡಿ, ಬಾಂಬೆ ಹಲ್ವಾ ಇವೆಲ್ಲ ಇಂಡಿಯಾದವ್ರಿಗೂ ಒಳ್ಳೆ ಫೇಮಸ್ ಆಗಿದೆ. ಇನ್ನು ಮುಂದಕ್ಕೆ ಚೆನ್ನಾಗಿ ಮಾಡೋಣ ಅಂತ ಒಂದು ಅಭಿಪ್ರಾಯದಲ್ಲೇ ಇದ್ದೀನಿ. ನಮ್ಮ ಗುರು ನಮಗೆ ಕೆಲಸ ಚೆನ್ನಾಗಿ ಹೇಳ್ಕೊಡ್ತಾಯಿದ್ರು. ಅದಕ್ಕಂತೂ ಜಾಸ್ತಿಯಾಗಿ ನಮ್ಮ ರಾಜೇಂದ್ರ ಪ್ರಸಾದ್ ಶರ್ಮ ನನಗೆ ಪಕ್ಕದಲ್ಲಿ ಕುಂದಿರಿಸ್ಕೊಂಡು ಈ ಐಟಮ್ ಈ ಥರ ಮಾಡು, ಈ ಐಟಮ್ ಈ ಥರ ಮಾಡು ಅಂತ ನನಗೆ ಮೊದಲನೇ ಗುರು ಅವರು ಆಗಿದ್ದರು. 50 ವರ್ಷದಿಂದನೂ 53 ವರ್ಷದಿಂದನೂ ಅದು ಕ್ವಾಲಿಟಿ ನಾವು ಮುಂಚೆ ಸ್ಟಾರ್ಟಿಂಗಲ್ಲಿ ಹೆಂಗೆ ಮಾಡ್ತಿದ್ವು ಅದೇ ಥರನೇ ಮಾಡ್ಕೊಂಡು ಬರ್ತಾ ಇದ್ದೀವಿ, ಅದರಲ್ಲಿ ಏನು ವ್ಯತ್ಯಾಸ ಬರೋಲ್ಲ. ಮುಂಚೆ ನಾನು ಕೆಲಸಕ್ಕೆ ಬಂದಾಗ ಭಾಳ ಸಣ್ಣ ಫ್ಯಾಕ್ಟ್ರಿ ಇತ್ತು, ಸುಮಾರು ಒಂದು 15-16 ಜನ ಕೆಲಸ ಮಾಡ್ತಾಯಿದ್ವು. ಆ 15-16 ಜನ ಇವತ್ತು 16,000 ಜನಕ್ಕೆ ಊಟ ಕೊಡುವಂಥ ಒಂದು ಸನ್ನಿವೇಶ ಉಂಟಾಗಿದೆ ಇಲ್ಲಿ. ಈಗಿನ ಸ್ಥಿತಿಯಲ್ಲಿ ನೋಡಿದ್ರೆ ಅವ್ರವ್ರಿಗೂ ಒಂದು ದೊಡ್ಡ ದೊಡ್ಡ ಫ್ಯಾಕ್ಟ್ರಿನೂ ಮಾಡಿಕೊಟ್ಟಿದ್ದಾರೆ ನಮ್ಮ ಸೇಲು ಶರ್ಮ. ಅದು ನಮಗೆ ತುಂಬ ಹೆಮ್ಮೆ ಆಗ್ತಾಯಿದೆ, ಖುಷಿ. ಇನ್ನು ಮುಂದಕ್ಕೆ ಬರಲಿ ಅಂತ ನಾವು ದೇವ್ರನ್ನ ಬೇಡಿ ಹೊಸ ಹೊಸ ಅಂಗಡಿಗೆಲ್ಲ ಕೈ ಮುಗಿದು ಕಳಿಸ್ತೀನಿ. ಕಾಂತಿ ಸ್ವೀಟ್ ಮೇಲೆ 30 ಸಾಲ ಸೆ ಕಾಮ ಕರ ರಹಾ ಹೂ. ಕಂಪನಿ ನೇ ಮುಝೆ 2020 ಮೇ 20 ರೆಕಾರ್ಡ್ ಬನಾನೆ ಕೆ ಲಿಯೆ ಮೌಕಾ ದಿಯಾ. ಮೈ 1051 ಕೆಜಿ ಕಾ ಕಾಜು ಕತ್ಲಿ ಏಕ ಪೀಸ್ ಬನಾಕರ್ 20 ರೆಕಾರ್ಡ್ ಬನಾಯಾ. ಬಡೇ ಭಾಯಿ ಸಾಬ್ ಶ್ರೀ ರಾಜೇಂದ್ರ ಪ್ರಸಾದ್ ಶರ್ಮಾ ನೇ ಸಪೋರ್ಟ್ ಕಿಯೆ, ತುಮ ಬನಾವ ಪ್ರಸಾದ್ ಕೆ ರೂಪ್ ಮೇ ಅಚ್ಛಾ ಕೋಶಿಶ್ ಕರೋ, ಅಚ್ಛಾ ಇಂಪ್ರೂವ್ ಕರೋ. ತಬ್ ಸೆ ಅಚ್ಛಾ ಇಂಪ್ರೂವ್ ಹುವಾ ಹೈ, ಅಚ್ಛಾ ನಿಕಲ್ತಾ ಹೈ ಕಾಜು ಕಾ ಸ್ವೀಟ್.
ಕಾಂತಿ ಮಿಲ್ ಸಬ್ಸೆ ಜೊತೆ ಕಾಜು ಕತ್ಲಿ ಅಚ್ಚ ನಿಗಲ್ತಾಯ ಮಸಾಲೆ ಅಚ್ಚಂದ ತರ್ಸಲೆಲ್ಲ ಇಲ್ಲಿ ಮಿಲ್ ಮಾಡಿ ನಾವೇ ತಯಾರು ಮಾಡ್ಕೊಳ್ತೀವಿ. ಪಹಲೆ ಜೊ ಹಮ್ ಲೋಗ್ ಹಾತ್ ಸೆ ಕಾಮ್ ಕರ್ತಾ ಥಾ ಅಭಿ ಬಹುತ್ ಸಾರಾ ಮಷಿನರಿ ಮೇ ಹಮ್ ಲೋಗ್ ಕಾಮ್ ಕರ್ತಾ ಹೂಂ. ಕಾಮ್ ಕರ್ನೆ ಕೆ ಲಿಯೆ ಹಮ್ ಲೋಗ್ ಕೋ ಜೊ ಹೈ ಆಸಾನಿ ಹೋ ಜಾತಾ ಹೈ. ಬಹುತ್ ತರೀಕಾ ಸೆ ಕಾಮ್ ಹಮಾರಾ ಪಾಸ್ ಜೈಸಾ ಅಲ್ಟ್ರಾಸೋನಿಕ್ ಕಾಪಿ ಮಷಿನ್ ಹೈ, ಮಿಲ್ಕ್ ಮಷಿನ್ ಹೈ, ದೂಧ ಮಷಿನ್ ಹೈ, ಕಾಜು ಕತ್ಲಿ ಮಷಿನ್ ಹೈ. ತೋ ಕಾಮ್ ಕರ್ನೆ ಕೆ ಲಿಯೆ ಹಮ್ ಲೋಗ್ ಕೋ ಬಹುತ್ ಅಚ್ಚಾ ಸೆ ಮೇಂಟೇನ್ ಹೋ ಜಾತಾ ಹೈ. ಹಮಾರಾ ಯಹಾಂ ಕಾ ಜೊ ಮೇಂಟೆನ್ಸ್ ವೋ ಬಹುತ್ ಅಚ್ಚಾ ತರೀಕಾ ಸೆ ಹೆಲ್ಪ್ ಭೀ ಕರ್ತಾ ಹೈ. ರೆಸಿಪಿ ಹಮಾರಾ ಪುರಾನಾ ಹೀ ಹೈ. ಮಷಿನ್ ಆನೆ ಸೆ ಹಮಕೋ ಕ್ಯಾ ಹುವಾ ಹೈ, ಕ್ವಾಲಿಟಿ ಕಂಟಿನ್ಯೂ ಹಮಕೋ ಬಢಾನೆ ಕೆ ಲಿಯೆ ಬಹುತ್ ಸುವಿಧಾ ಹುವಾ ಹೈ. ಮ್ಯಾನೇಜ್ಮೆಂಟ್ ದ್ವಾರಾ ಹಮ್ ಲೋಗೋ ಕೋ ಕಾಫಿ ಪ್ರೋತ್ಸಾಹನ ಮಿಲ್ತಾ ಹೈ ನಯಾ ಐಟಮ್ ಬನಾನೆ ಕೆ ಲಿಯೆ. ತೋ ಹಮ್ನೆ ಪ್ರೀಮಿಯಮ್ ಬೈಟ್, ಚೋಕೋ ಡಿಲೈಟ್, ಕರ್ಕಲ್ ಡಿಲೈಟ್ ಯೇ ಸಭಿ ಐಟಮ್ ನಯಾ ಬನಾಯಾ. ಯೇ ಅಭಿ ಅಚ್ಚಾ ಇಂಪ್ರೂವ್ ಹುವಾ ಹೈ ಔರ್ ಇಸ್ ಸೆಕ್ಷನ್ ಕೆ ಲಿಯೆ ಮೈಸೂರು ಮೇ ಏಕ್ ನಯಾ ಫ್ಯಾಕ್ಟ್ರಿ ಅಲಗ್ ಸೆ ಬನ್ ರಹಾ ಹೈ. ಇಸ್ಕೆ ಬಾದ್ ಯೇ ಡಿಪಾರ್ಟ್ಮೆಂಟ್ ಉಧರ್ ಶಿಫ್ಟ್ ಹೋ ಜಾಯೇಗಾ. ಜೋ ಕ್ವಾಲಿಟಿ ವಾಲಾ ಮೈನ್ ಕೋ ಟ್ರೇನಿಂಗ್ ದೇತಾ ಹೈ, ಸಾಫ್ ಸುಧಾ ಕರ್ನೆ ಕೆ ಲಿಯೆ ಜೋ ದೇತಾ ಹೈ ವೋ ಹಮಕೋ ಕೋ ಈಜಿ ಹೋ ಜಾತಾ ಹೈ ಕಾಮ್ ಕರ್ನೆ ಕೆ ಲಿಯೆ. ಚಿಮ್ನಿ ಲಗಾಯಾ ಹೋ ಜೋ ಉಸ್ಕೋ ಗರ್ಮಿ ಭಾಟಿ ಕಾ ಜೋ ಗರ್ಮಿ ಜೋ ಹೀಟ್ ಹೈ ಉಸ್ಕೋ ಬಾಹರ್ ಫೇಂಕ್ನೆ ಕೆ ಲಿಯೆ. ಜೈಸಾ ಕೋಯಿ ಅಗರ್ ಲೇಬರ್ ಕೋ ಹಮಾರಾ ತೋಬ್ಲಿಮ್ ನಾ ಹೋ, ಅಗರ್ ತೋಬ್ಲಿಮ್ ನಾ ಹೋ ತೋ ಲೇಬರ್ ಲೋಗ್ ಖುಷ್ ಹೋಕೆ ಕಾಮ್ ಕರೇಗಾ. ಫಿರ್ ಚಿಮ್ನಿ ಮೇ ಜೈಸಾ ಹಮಾರಾ ಕಾಮ್ ಚಲ್ತಾ ಹೈ, ಕಾಮ್ ಕಾ ಹೋನೆ ಕಾ ಸಮಯ ಮೇ ಜೋ ಚಿಮ್ನಿ ಚಾಲು ಕರ್ತಾ ಹೈ, ಏಕ್ ಗರ್ಮಿ ಏಕ್ ಠಂಡಿ, ಏಕ್ ಜೋ ಗರ್ಮಿ ಹೋತಾ ಹೈ ಉಸ್ಕೋ ಬಾಹರ್ ಫೇಂಕ್ತಾ ಹೈ. ಕ್ಯೂಂಕಿ ಲಡ್ಕಾ ಲೋಗ್ ಕೋ ಜ್ಯಾದಾ ನಾ ಗರ್ಮಿ ಹೈ ಉಸಿಲಿಯೇ ಬಾಹರ್ ಫೇಂಕ್ತಾ ಹೈ. ಔರ್ ಲಡ್ಕಾ ಲೋಗ್ ಕಾ ಅಚ್ಛಾ ಹೋನೆ ಕೆ ಲಿಯೆ ಜೋ ಬಾಹರ್ ಸೆ ಜೋ ಠಂಡಿ ಹೋತಾ ಹೈ ಲಡ್ಕಾ ಲೋಗ್ ಕೋ ಬದನ್ ಮೇ ಡಾಲ್ತಾ ಹೈ. ಹಮ್ ಲೋಗ್ ಅಲಗ್ ಏಕ್ ಸೋಚೆ ಭೇಜ್ ಪಫ್ಸ್ ಕೆ ಬಾರೇ ಮೇ ಇಂಡಿಯಾ ವರ್ಲ್ಡ್ ಕೆ ಲಿಯೆ 106 ಕೆಜಿ ಕಾ ಭೇಜ್ ಪಫ್ಸ್ ಬನಾ ಕರ್ಕೆ ಹಮಾರಾ ಟೀಮ್ ಮ್ಯಾನೇಜ್ಮೆಂಟ್ ಸಭಿ ಲೋಗ್ ಮೆಹನತ್ ಕಿಯೆ ಹಮ್ ಬಹುತ್ ಅಚ್ಚಾ ಲಗಾ. ಧೀರೆ ಧೀರೆ ಸಭಿ ಮ್ಯಾನೇಜ್ಮೆಂಟ್ ಕಿ ತರಫ್ ಸೆ ಕಂಪನಿ ಕಿ ತರಫ್ ಸೆ ಹಮಕೋ ಚಾನ್ಸ್ ಮಿಲಾ, ಯೇ ಕರಾವೋ ವೋ ಕರಾವೋ ಹಮ್ ಕರಾತೆ ಗಯೆ. ಬೇಕರಿ ಚಾಲು ಕರಾಯೆ, ಫಿರ್ ಮಿಲಿಂಗ್ ಪ್ರೀಮಿಯರ್ ಚಾಕ್ಲೇಟ್, ನಯಾ ನಯಾ ತರಹ ಕಾ ಐಟಮ್, ಹೆಲ್ತಿ ಐಟಮ್ ಸಭಿ ಬನಾನೆ ಮೇ ಮ್ಯಾನೇಜ್ಮೆಂಟ್ ಕಿ ತರಫ್ ಸೆ ಹಮಾರಾ ಟೀಮ್ ಕೆ ತರಫ್ ಸೆ ಬಹುತ್ ಹೆಲ್ಪ್ ಮಿಲಾ, ಕಂಪನಿ ಸೆ ಹೆಲ್ಪ್ ಮಿಲಾ. ಇತ್ನಾ ಹಮ್ ಲೋಗ್ ಕಿಯೆ ಔರ್ ಆಗೇ ಬಢಾನೆ ಕೆ ಲಿಯೆ ಸೋಚತೆ ಹೈ. ಕಂಪನಿ ಹರ್ ಏಕ್ ಮಷಿನ್ ದೇನೆ ಕೆ ಲಿಯೆ ಹಮಕೋ ತಯಾರ್ ರಹತಿ ಹೈ, ಎನಿ ಟೈಮ್ ತಯಾರ್ ರಹತಿ ಹೈ. ಯಾ ಮಷಿನ್ ಚಾಹಿಯೆ ತುರಂತ ಹಮಕೋ ಮಷಿನ್ ಮಿಲ್ ಜಾತಾ ಹೈ, ಇಸ್ಲಿಯೆ ಹಮಕೋ ಬಹುತ್ ಅಚ್ಚಾ ಖುಷಿ ಹೋತಾ ಹೈ ಕಂಪನಿ ಕಿ ತರಫ್ ಸೆ. ಸಾಥ್ ಮೇ ರಾ ಮೆಟೀರಿಯಲ್ ಭೀ ದೇಖ್ತಾ ಹೂಂ, ರಾ ಮೆಟೀರಿಯಲ್ ಹಮಾರಾ ಪಹಲೆ ಸೆ ಅಚ್ಚಾ ಕಾಮ್ ಲೇ ರಹೆ ಹೈ ಔರ್ ಭೀ ಅಚ್ಚಾ ಕರ್ ರಹೆ ಹೈ. ಪಹಲೆ ಕ್ಯಾ ಹಮ ಹಾಥ್ ಸೆ ಕಾಮ್ ಲೇತೆ ಥೆ ಸಫಾಯಿ ಕರನಾ, ಔರ್ ಅಭಿ ಥೋಡಾ ಕ್ಯಾ ಹೈ ಮಷಿನರಿ ಆನೆ ಸೆ ಮಷಿನ್ ಮೇ ಸಾಫ್ ಕರತೆ ಹೈ, ಔರ್ ಸಾಫ್ ಕರ್ನೆ ಕೆ ಬಾದ್ ಹಮ ಲೇಬ್ ಮೇ ಜಾಂಚ್ ಕರ್ನೆ ಕೆ ಬಾದ್ ಮೇ ಹಮ ಫಿರ್ ಉಸ್ಕೋ ಐಟಮ್ ಬನಾತೆ ಹೈ, ಔರ್ ಐಟಮ್ ಬನಾನೆ ಕೆ ಬಾದ್ ಮೇ ಫಿರ್ ಹಮ ಔಟ್ಲೆಟ್ ಕೋ ಭೇಜತೆ ಹೈ, ಔರ್ ಲೇಬ್ ಭೀ ಹಮಾರಾ ಕಂಪನಿ ಕಾ ಹೀ ಹೈ. ಠೀಕ್ ಹೈ, ಔರ್ ಆಗೇ ಚಲ್ಕೆ ಹಮ ಇಸ್ಸೆ ಬೆಹತರ್ ಕರ್ನೆ ಕಾ ಕೋಶಿಸ್ ಕರೆಂಗೆ. ಜನಾರ್ದನ್ ಪೂಜಾರಿ ನನ್ನ ಹೆಸರು. ನಾನು ಇಲ್ಲಿ 45 ಕೆಲಸ ಮಾಡ್ತಿದ್ದೀನಿ. ನಾನು ಬರುವಾಗ ಇಲ್ಲಿ ಸೈಕಲ್ ಗಾಡಿ ಈ 3 ಚಕ್ರದ ಇತ್ತು. ಆಮೇಲೆ ಜ್ಯೋತಿ ರಾಜ್ ಶರ್ಮ ಮತ್ತು ರಾಜೇಂದ್ರ ಪ್ರಸಾದ್ ಅವರು ಇಲ್ಲಿ ಇದ್ದರು. ಆಮೇಲೆ ಒಂದಲ್ಲ ಆಟೋ, ಎರಡಲ್ಲ ಹಂಗೆ ಅಂತ ಆ ಥರನೇ 110 ಗಾಡಿ ಆಗಿದೆ. 120 ಜನ ಡೈವರ್ಗಳು ಇದ್ದಾರೆ. ಇಂಥ ಕಂಪ್ನಿಯಲ್ಲಿ ನಾವು ಕೆಲಸ ಮಾಡೋಕ್ಕೆ ಭಾಳ ಹೆಮ್ಮೆ ಪಡಿತಿದ್ವಿ. ಬಡಾ ಫ್ಯಾಕ್ಟರಿ ಬನ್ನೆ ಸೆ ಕ್ಯೂ ಸಿ ಡಿಪಾರ್ಟ್ಮೆಂಟ್ ಬನ್ನೆ ಸೆ ತೋ ಹಮ್ ಲೋಗೋ ಕೋ ಬಹುತ್ ಆಸಾನ್ ಹೋ ಗಯಾ. ರಾ ಮೆಟೀರಿಯಲ್ಸ್ ರಿಸೀವ್ ಕರ್ನೆ ಕಾ ಟೈಮ್ ಸೆ ಫಿನಿಶ್ ಗುಡ್ ಡಿಸ್ಪ್ಯಾಚ್ ಕರ್ನೆ ಕಾ ಟೈಮ್ ತಕ್ ಪೂರಾ ಕ್ವಾಲಿಟಿ ಕಂಟ್ರೋಲ್ ಪೂರಾ ಚೆಕ್ ಕರ್ತಾ ಹೈ. ಔರ್ ಮೆಷಿನ್ ಬಹುತ್ ಸಾರಾ ಮೆಷಿನ್ ಆನೆ ಕಾ ಕಾರಣ ಸೆ ಏಕ್ ಅಲಗ್ ಸೆ ಏಕ್ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಹಿ ಬನಾನಾ ಪಡಾ. ತೋ ಮೇಂಟೆನೆನ್ಸ್ ಮೆಷಿನ್ ಕಾ ಸಬ್ ಕುಚ್ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಹಿ ದೇಖ್ತಾ ಹೈ. ತೋ ಇಸ್ಕಾ ಕಾರಣ ಸೆ ಹಮಕೋ 125 ದುಕಾನ್ ಕೋ ಡಿಸ್ಪ್ಯಾಚ್ ಕರ್ನೆ ಕೆ ಲಿಯೆ ಬಹುತ್ ಆಸಾನ್ ಹೋ ಜಾತಾ ಹೈ. ಯೆ ಸಭಿ ಮ್ಯಾನೇಜ್ಮೆಂಟ್ ಹಮ್ ಲೋಗೋ ಕೋ ಹೆಲ್ಪ್ ಕಿಯಾ ಹೈ. ಇಸ್ಕೆ ಲಿಯೆ ಹಮ್ ಲೋಗೋ ಕೋ ಇಧರ್ ಕಾಮ್ ಕರ್ನೆ ಕೆ ಲಿಯೆ ಬಹುತ್ ಖುಷಿ ಲಗ್ತಾ ಹೈ, ಅಚ್ಚಾ ಲಗ್ತಾ ಹೈ. ನಮ್ಮ ಶಾಪಲ್ಲಿ ನಾವು ಸ್ಟ್ರಿಕ್ಟ್ಲಿ ಪರ್ಸ್ನಲ್ ಹೈಜಿನ್ನು, ಶಾಪ್ ಹೈಜಿನ್ನು, ಕ್ವಾಲಿಟಿ ಮೈಂಟೆನೆನ್ಸ್ ಮಾಡ್ತೀವಿ. ನಮ್ಮ ಗ್ರಾಹಕರಿಗೆ ಚೆನ್ನಾಗಿ ಸ್ವೀಟ್ಸ್ ಎಲ್ಲ ಗೊತ್ತಾಗೋ ರೀತಿ ನಾವು ನಮ್ಮ ಅರೇಂಜ್ ಮಾಡಿರ್ತೀವಿ ನಮ್ಮ ಶಾಪ್ಸಲ್ಲಿ. ನಮ್ಮ ಸರ್ವಿಸ್ ಬಗ್ಗೆ ನಮ್ಮ ಕಸ್ಟಮರು ಭಾಳ ಮೆಚ್ಚುಗೆ ವ್ಯಕ್ತಪಡಿಸ್ತಾ ಇರ್ತಾರೆ. ನಮ್ಮದು ಯಾವುದೇ ಔಟ್ಲೆಟ್ಸ್ ಎಲ್ಲೇ ಇದ್ರೂ ನಾವು ಔಟ್ಲೆಟ್ಸ್ಗೆಲ್ಲ ನಾವು ಫ್ರೆಶ್ ಸ್ವೀಟ್ಸ್ ಆನ್ ಟೈಮ್ಗೆ ನಾವು ಕೊಟ್ಟು ಕಸ್ಟಮರ್ಗೆ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿ ಸರ್ವಿಸ್ ಕೊಡೋದಕ್ಕೆ ಏನೇನು ಬೇಕು ಅನ್ನೋ ಥರ ನಾವೆಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾವು ಅದೇ ರೀತಿ ಪ್ಲ್ಯಾನ್ ಮಾಡಿ ಮುಂದುವರಿಸ್ಕೊಂಡು ಹೋಗ್ತಾ ಇರ್ತೀವಿ. ಇಲ್ಲಿ ಕೆಲಸ ಮಾಡೋದಕ್ಕೆ ನನಗೆ ತುಂಬ ಖುಷಿಯಾಗುತ್ತೆ. ಕಸ್ಟಮರ್ ಸರ್ವಿಸ್ ಮಾಡೋದಕ್ಕೆ ಇನ್ನೂ ಖುಷಿಯಾಗುತ್ತೆ. ಕೃಷಿ ಸಂಸ್ಥಾಕ್ಕೆ ಸಾಥ್ ಎಸೋಸಿಯೇಟ್ ಹೊತ್ತೆ ಹೋ ತೋ ಫಿರ್ ಉಸ್ಕಿ ಕೋಯಿ ಪರ್ಸನಲ್ ಜರ್ನಿ ನಹೀ ಹೋತಿ ಹೈ. ಸಂಸ್ಥಾ ಕಿ ಜರ್ನಿ ಹೀ ಉಸ್ಕಾ ಪರ್ಸನಲ್ ಜರ್ನಿ ಭೀ ಹೋತಾ ಹೈ. ಸಂಸ್ಥಾ ಕಾ ಸಕ್ಸೆಸ್ ಹೀ ಉಸ್ಕಾ ಭೀ ಪರ್ಸನಲ್ ಸಕ್ಸೆಸ್ ಹೋತಾ ಹೈ. ಏಕ್ ಸಾಲ್ ಕೆ ಅಂದರ್ ಹೀ ಹಮಕೋ ವಹಾಂ ಪರ್ ಬುಕ್ ಕೀಪಿಂಗ್ ಕರ್ನೆ ಕಿ. ಬುಕ್ ಕೀಪಿಂಗ್ ಮೀನ್ಸ್ ಉಸ್ ಸಮಯ ಕ್ಯಾ ಥಾ, ಹಾ ಅಕೌಂಟ್ಸ್ ಜೊ ಥಾ ವೋ ಬುಕ್ಸ್ ಮೇ ಲಿಖಾ ಜಾತಾ ಥಾ ಔರ್ ಹಿಂದಿ ಮೇ.
तो वो लिखने की जिम्मेदारी दी गई। वो जिम्मेदारी मिलने के बाद क्या हुआ, जो उस समय के जो प्रेजेंट डायरेक्टर थे राजेंद्र प्रसाद शर्मा जी थे, तो उनके साथ मिलने जुलने का हमको एक अच्छा अपॉर्चुनिटी मिला। और उनका जो व्यक्तित्व था, मतलब वो छोटी छोटी स्टोरी में, छोटी छोटी कहानियाँ में बहुत सारी बातों को बता दिया करते थे। इस मिठाई की दुकान को एक इंडस्ट्री के रूप में डेवलप करना चाहते हैं, उसको एक इंडस्ट्री बनाना चाहते हैं। इसी मिशन को लेकर के हम लोग आगे बढ़े। सबसे पहला चीज़ जो था, बिकॉज अकाउंट्स जो था वो हिंदी में और बुक में लिखा जाता था, तो इनकम और एक्सपेंस तो लिख दिया जाता था, लेकिन उसका जो डाटा एनालिसिस होना था वो नहीं हो पाता था, क्योंकि उतना डाटा मिलता नहीं था। तो सबसे पहले अकाउंट्स डिपार्टमेंट को कंप्यूटराइज्ड किया गया, उसके बाद जो है आउटलेट को कंप्यूटराइज्ड किया गया। तो वहाँ से धीरे धीरे जर्नी जो है एक, मतलब कि थोड़ा सा इसको डेवलप करने का शुरू हुआ। ತೊಂಬತ್ತೊಂದರಲ್ಲಿ ಜಾಯಿನ್ ಆದಾಗ ನಮ್ಮದು ಫ್ಯಾಕ್ಟ್ರಿ ಅಕ್ಕಿಪೇಟೆಯಲ್ಲಿ ಒಂದೇ ಒಂದು ಯೂನಿಟ್ ಇತ್ತು. ಆವಾಗ ಒಂದು 4-5 ಔಟ್ಲೆಟ್ ಇತ್ತು, ಅಲ್ಲಿಗೆ ಸಪ್ಲೈ ಆಗ್ತಾಯಿತ್ತು. ಆಮೇಲೆ ನಮ್ಮದು ಔಟ್ಲೆಟ್ಗಳು ಜಾಸ್ತಿ ಆದಾಗ ಇನ್ನೊಂದು ಯೂನಿಟನ್ನು ಬ್ರಿಗೇಡ್ ಅಶೋಕ್ ನಗರದಲ್ಲಿ ಓಪನ್ ಆಯಿತು. ಅಲ್ಲಿಂದ ಎಲ್ಲ ಔಟ್ಲೆಟಿಗೂ ಸಪ್ಲೈ ಆಗ್ತಾಯಿತ್ತು. ಅದೇ ಥರ ನಮ್ಮ ಯೂನಿಟ್ಗಳು, ಔಟ್ಲೆಟ್ ಯೂನಿಟ್ಗಳು ಜಾಸ್ತಿ ಆದವು. ಹಾಗಾಗಿ ಅಲ್ಲಿಂದ ನಮ್ಮದು ರಾಜಾಜಿನಗರ ಇಂಡಸ್ಟ್ರಿಯಲ್ ಟೌನ್ ಆ್ಯಂಡ್ ಇಂಡಸ್ಟ್ರಿಯಲ್ ಎಸ್ಟೇಟಲ್ಲಿ ಎರಡೂ ಫ್ಯಾಕ್ಟ್ರಿನ ಅಲ್ಲಿಗೆ ಶಿಫ್ಟ್ ಮಾಡಿದ್ರು. ಅಲ್ಲಿಂದ ಔಟ್ಲೆಟ್ಗಳಿಗೆ ಎಲ್ಲ ಸಪ್ಲೈ ಆಗುವಾಗ ನಮ್ಮ ಯೂನಿಟ್ಗಳು ಜಾಸ್ತಿ ಆದಾಗ ಅಲ್ಲಿಂದ ನಮ್ಮ ತಾವರೆಕೆರೆ MRS ಅಂತ ಹೇಳ್ಬಿಟ್ಟು ಅಲ್ಲಿಗೆ ಫ್ಯಾಕ್ಟ್ರಿ ಶಿಫ್ಟ್ ಮಾಡಿದ್ರು. ತಾವರೆಕೆರೆಯಲ್ಲಿ ಒಟ್ಟು 6 ಯೂನಿಟ್ ಇದೆ. 2 ಸ್ವೀಟ್ ಆ್ಯಂಡ್ ಖಾರ ಮಾಡಲಿಕ್ಕೆ, 1 ಬೇಕ್ರಿ ಸೆಕ್ಷನ್ನು, 1 ಚಾಕ್ಲೇಟ್ ಸೆಕ್ಷನ್ನು, ಹಾಗೆ ಗೋಡನ್ನು, ಆಮೇಲೆ ಲ್ಯಾಬು. ಅದೇ ಥರ ರಾಜಾಜಿನಗರದಲ್ಲಿ ಇಂಡಸ್ಟ್ರಿಯಲ್ ಟೌನಲ್ಲಿ ಬೇಕ್ರಿ ಸೆಕ್ಷನ್ ಒಂದಿದೆ. ದೊಡ್ಡಬಳ್ಳಾಪುರದಲ್ಲಿ 1 ಸ್ವೀಟ್ ಸೆಕ್ಷನ್ನು, 1 ಲ್ಯಾಬ್ ಇದೆ. ಔಟ್ಲೆಟ್ಸ್ ಬಗ್ಗೆ ಹೇಳಬೇಕಾದ್ರೆ ನಮ್ಮ ಎಲ್ಲ ಔಟ್ಲೆಟ್ಸು ISO 22000 2018 ಸರ್ಟಿಫೈ ಆಗಿದೆ. ನಮ್ಮದೇ ಆದಂಥ ಸ್ವಂತ NABL ಅಕ್ರೆಡಿಟೆಡ್ ಲ್ಯಾಬ್ ಇರೋದ್ರಿಂದಾಗಿ ನಾವು ಅಲ್ಲೇ ಎಲ್ಲ ರಾ ಮೆಟೀರಿಯಲ್ಸ್, ಫಿನಿಷಡ್ ಗೂಡ್ಸ್ ಮತ್ತು ಶೆಲ್ಫ್ ಲೈಫ್, ನ್ಯೂಟ್ರಿಷನಲ್ ಫ್ಯಾಕ್ಟ್ಸ್ನೆಲ್ಲ ಅಲ್ಲೇ ಅನಾಲಿಸ್ ಮಾಡ್ತಿರ್ತೇವೆ. ನಮ್ಮ ಆಫೀಸ್ ಸಿಬ್ಬಂದಿಯು ಮತ್ತು QC ತಂಡ ನಮಗೆ ಪರ್ಸನಲ್ ಹೈಜಿನ್ ಬಗ್ಗೆ ತರಬೇತಿಯನ್ನು ನೀಡಿದ್ದಾರೆ. ಕೋವಿಡ್ ಸಮಯದಲ್ಲಿ ಆನ್ಲೈನ್ ಟ್ರೈನಿಂಗ್ ನೀಡಿದ್ದಾರೆ. ಫ್ಲೋರ್ ಸ್ಯಾನಿಟೈಸೇಷನ್ ಮಾಡೋದು ಹೇಗೆ ಅಂತಂದ್ಬಿಟ್ಟು ಹೇಳ್ಕೊಟ್ಟಿದ್ದಾರೆ. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡೋದು ಹೇಗೆ ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದಾರೆ ಮತ್ತು ಮಾಸ್ಕ್ ಹೇಗೆ ಧರಿಸುವುದು ಅಂತ ಹೇಳ್ಕೊಟ್ಟಿದ್ದಾರೆ. ಗ್ರಾಹಕರನ್ನು ಹೇಗೆ ಹ್ಯಾಂಡಲ್ ಮಾಡುವುದು ಅಂತ ಹೇಳ್ಕೊಟ್ಟಿದ್ದಾರೆ. ಹೊಸ ಉತ್ಪನ್ನಗಳ ಬಗ್ಗೆ ಮತ್ತು ಬಳಸುವ ಪದಾರ್ಥಗಳ ಬಗ್ಗೆ ತರಬೇತಿಯನ್ನು ನೀಡಿದ್ದಾರೆ. ಮತ್ತು ನ್ಯೂಟ್ರಿಷನ್ ಅಂತಂದರೆ ಫ್ಯಾಟು, ಎನರ್ಜಿ ಮತ್ತು ಪ್ರೋಟೀನ್ ಬಗ್ಗೆ ತರಬೇತಿಯನ್ನು ನೀಡಿದ್ದಾರೆ. ಮತ್ತು ಆನ್ಲೈನ್ ಬಿಲ್ಲಿಂಗ್ ಮತ್ತು ಆನ್ಲೈನ್ ಆರ್ಡರ್ಸ್ಗಳ ಬಗ್ಗೆ ನಮಗೆ ತರಬೇತಿಯನ್ನು ನೀಡಿದ್ದಾರೆ. ಇದಕ್ಕೆ ನಮಗೆ QCI ಕ್ವಾಲಿಟಿ ಕೌನ್ಸಿಲ್ ಆಫ್ ಇಂಡಿಯಾ ಕಂಪನಿ ಕಡೆಯಿಂದ 2020 ವಾಶ್ ಸರ್ಟಿಫಿಕೇಟ್ ಕೂಡ ಸಿಕ್ಕಿದೆ. ನಮ್ಮ ಕಂಪ್ನಿಯು ಕಸ್ಟಮರ್ ಅನುಕೂಲಕ್ಕೋಸ್ಕರ ಕೂಪನನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಇದರಿಂದ ಕಸ್ಟಮರ್ಗೆ ತುಂಬ ಬೆನಿಫಿಟ್ಸ್ ಇದೆ. ಕಸ್ಟಮರು ಏನೇ ಪರ್ಚೇಸ್ ಮಾಡಬೇಕಾದ್ರೂ ಅವರಿಗೆ ಅನುಕೂಲ ಆಗುವ ರೀತಿಯಲ್ಲಿ, ಅಂದರೆ ಅವ್ರ ಮನೆ ಹತ್ರ ಇಲ್ಲ ಆಫೀಸ್ ಹತ್ರ ಎಲ್ಲಿ ಬೇಕಾದ್ರೂ 124 ಬ್ರ್ಯಾಂಚಲ್ಲಿ ಎಲ್ಲಿ ಬೇಕಾದರೂ ಕೂಪನಲ್ಲಿ ಸ್ವೀಟ್ಸ್ ಆಗಲಿ, ಬಿಸ್ಕೆಟ್ಸ್ ಆಗಲಿ, ಇನ್ನು ಗಿಫ್ಟ್ ಆ್ಯಂಪರ್, ಎನಿ ಒನ್ ಅವ್ರಿಗೆ ಇಷ್ಟಪಡೋ ರೀತಿಯಲ್ಲಿ ಅವರಿಗೆ ಆ ಅಮೌಂಟ್ ಏನಿದೆ ಅದರ ಅನುಗುಣವಾಗಿ ಪರ್ಚೇಸ್ ಮಾಡಿ, ಸೊ ಅದರಿಂದ ಅವರು ತುಂಬ ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಇನ್ನೊಂದು, ಕೂಪನ್ನ ಇನ್ನೂ ಬೇರೆಯವ್ರಿಗೆ ಗಿಫ್ಟ್ ಕೊಟ್ಟು ಆ ಗಿಫ್ಟನ್ನ, ಅಂದರೆ ಕಸ್ಟಮರು ಬೇರೆ ವ್ಯಕ್ತಿಗೆ ಕೂಪನ್ನ ಇಂಟ್ರೊಡ್ಯೂಸ್ ಮಾಡಿ, ಸೊ ಆ ಕಸ್ಟಮರು ಅಂದರೆ ಆ ವ್ಯಕ್ತಿ ಇನ್ನು ಔಟ್ಲೆಟ್ಗೆ ಹೋಗಿ ಅವ್ರಿಗೆ ಯಾವ್ದು ಇಷ್ಟ ಇದೆ ಅವ್ರಿಗೆ ಯಾವ್ದು ಪರ್ಚೇಸ್ ಮಾಡ್ಬೋದು, ಗಿಫ್ಟ್ ಆ್ಯಂಪರ್ಸು, ಸ್ವೀಟ್ಸು, ಬಿಸ್ಕೆಟ್ಸು, ಡ್ರೈ ಫ್ರೂಟ್ ಬಾಕ್ಸ್, ಅಂದರೆ ಆ ಅಮೌಂಟ್ ಏನಿದೆ ಅದರೊಳಗೆ ಅವ್ರು ಪರ್ಚೇಸ್ ಮಾಡಿ, ಸೊ ಅವರು ಖುಷಿಯನ್ನು ವ್ಯಕ್ತಪಡಿಸ್ಬೋದು. ಅದೇ ರೀತಿ ದಸರಾ ದೀಪಾವಳಿ ಟೈಮಲ್ಲಿ ದೊಡ್ಡ ದೊಡ್ಡ ಕಾರ್ಪೊರೇಟ್ ಆಫೀಸ್ ಏನಿದೆ ಕೂಪನ್ ಇಶ್ಯೂ ಮಾಡುತ್ತೆ. ಸೊ ಆ ಟೈಮಲ್ಲಿ ಅವರಿಗೆ ಸ್ವೀಟ್ಸ್ ಎಲ್ಲ ಕಡೆಯಿಂದ ಬಂದಿರೋದ್ರಿಂದ ಆ ಸಂದರ್ಭದಲ್ಲಿ ಆ ಟೈಮಲ್ಲಿ ಅವರಿಗೆ ಸ್ವೀಟ್ನ ಅವಶ್ಯಕತೆ ಇರೋಲ್ಲ. ಸೊ ನಮ್ಮ ಕೂಪನ್ ಏನಾಗುತ್ತೆ, 1-1.5 ತಿಂಗಳು ವ್ಯಾಲಿಡಿಟಿ ಇರೋದ್ರಿಂದ ಅವ್ರಿಗೆ ಯಾವಾಗ ಬೇಕು ಆವಾಗ ಆ ಸ್ವೀಟ್ನ ಪರ್ಚೇಸ್ ಮಾಡಿಕೊಂಡು ಸೊ ಎಂಜಾಯ್ ಆಗಿ ತಿಂದು ಎಂಜಾಯ್ ಮಾಡ್ಬೋದು. ಐ ಜಾಯಿನ್ ಕಾಂತಿ ಸ್ವೀಟ್ಸ್ ಇನ್ September 2013 ಆ್ಯಸ್ ಕನ್ಸಲ್ಟೆಂಟ್ ಫಾರ್ ಪ್ರೊಕ್ಯೂರ್ಮೆಂಟ್ ಐಟಮ್ಸ್. ವೆನ್ ಐ ಜಾಯಿನ್ಡ್ ಐ ವಾಸ್ ಆ್ಯಸ್ ಎ ಪ್ರೊಕ್ಯೂರ್ಮೆಂಟ್ ಕನ್ಸಲ್ಟೆಂಟ್, ಬಟ್ ನೌ ಐ ಆಮ್ ಟೇಕಿಂಗ್ ಕೇರ್ ಆಫ್ ಆಲ್ ಪರ್ಚೇಸಸ್, ರಾ ಮೆಟೀರಿಯಲ್ಸ್, ಪ್ಯಾಕಿಂಗ್ ಮೆಟೀರಿಯಲ್ಸ್, ಎವ್ರಿಥಿಂಗ್.
post purchases I have to take care of the invoice checkings as well as quality issues if there is any. I am getting the opportunity of meeting so many new vendors from different places, and it is increasing my skill in purchasing capacity to improve the quality product. And now I am fine, and so many improvement has been done from 2013 to 2024 by the company that it is making easy for us to handling the things. The best raw material, either it is raw material or packing material, the best permit, no compromise in that. In raw material, sugar we use sulfur-free sugar, which is good for the health. And ghee, we are taking the Agmark brands only, Agmark certified brands only, no other brands ghee. In oil, which we use for the savories and all, we take groundnut refined oil only, no palm oil, no sunflower oil, etc. And chocolates, we make from the base material, that is a coca beans, from that. So all these, and in packing material, we use all food grade packing. Now it has 125 outlets, not to dealing only with the sweets and savories. As bakery, we are entering into pre-mixers also, almost ready. This way, it has resulted in 125 outlets now. ನಮ್ಮ ಕಂಪನಿಯು ಗ್ರಾಹಕರಿಗೆ ಉತ್ಪನ್ನಗಳನ್ನು ವಿತರಿಸಲು ಎಲೆಕ್ಟ್ರಿಕ್ ವಾಹನವನ್ನು ನೀಡಿರುತ್ತಾರೆ. ಇದರ ಕಸ್ಟಮರ್ಗಳಿಗೆ ಅನುಕೂಲವಾಗಿದೆ. ಹಲವು ವರ್ಷಗಳಿಂದ ಬಹಳಷ್ಟು ಗ್ರಾಹಕರು ನಮ್ಮಲ್ಲಿ ಸಿಹಿ ಮತ್ತು ಖಾರವನ್ನು ಖರೀದಿ ಮಾಡಿರುತ್ತಾರೆ. ಖರೀದಿ ಮಾಡಿದ ನಂತರ ನಮ್ಮಲ್ಲಿ ಕ್ವಾಲಿಟಿ ಮತ್ತು ಸರ್ವಿಸ್ ಬಗ್ಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸುತ್ತಾರೆ ಮತ್ತು ಸಂತೋಷವನ್ನು ಪಡುತ್ತಾರೆ. ಮತ್ತು ಎಲ್ಲ ಔಟ್ಲೆಟ್ಗಳು ಉತ್ಪನ್ನಗಳ ಗುಣಮಟ್ಟವನ್ನು ಕಾಪಾಡಿಕೊಂಡು ಹೋಗಿದ್ದಕ್ಕಾಗಿ ತುಂಬ ಕಸ್ಟಮರ್ ತುಂಬ ಸಂತೋಷ ಪಡುತ್ತಾರೆ. ಕಸ್ಟಮರ್ಗಳ ಅನುಕೂಲಕ್ಕಾಗಿ ನಮ್ಮ ಉತ್ಪನ್ನಗಳು ಆನ್ಲೈನಲ್ಲಿ ಸಿಗುತ್ತದೆ. ಕಾಂತಿ ಸ್ವೀಟ್ ವೆಬ್ಸೈಟ್ ಮತ್ತು ಆ್ಯಪ್ಗಳಲ್ಲಿ ಸ್ವಿಗ್ಗಿ, ಝೊಮ್ಯಾಟೊ, ಅಮೆಝನ್, ಮ್ಯಾಜಿಕ್ ಪಿನ್ಗಳಂಥದ್ರಲ್ಲಿ ನಮ್ಮ ಉತ್ಪನ್ನಗಳು ಸಿಗುತ್ತದೆ. ನಮ್ಮ ಸಂಸ್ಥೆಯು ಕಷ್ಟಕಾಲದಲ್ಲಿ ಯಾರನ್ನೂ ಕೆಲಸದಿಂದ ತೆಗೆಯಲಿಲ್ಲ. ನಾವು ನಮ್ಮ ಸಂಸ್ಥೆಗೆ ಯಾವಾಗಲೂ ಚಿರಋಣಿಯಾಗಿರುತ್ತೇವೆ. ನಾವು ಹಿಂದೆ ಸ್ವೀಟ್ಸ್ ಮತ್ತು ನಮ್ಕಿನ ಮಾತ್ರ ಸೇಲ್ ಮಾಡ್ತಿದ್ದೆವು. ಇವಾಗ ಬೇಕ್ರಿ ಪ್ರಾಡಕ್ಟ್ಸ್ಗಳನ್ನು ಪರಿಚಯ ಮಾಡಿದ್ದೀವಿ. ಅದರಲ್ಲಿ ಪೇಸ್ಟ್ರೀಸು, ರಸ್ಕು, ಬ್ರೆಡ್ಡು, ಬನ್ನು, ಬಿಸ್ಕೆಟ್ಸು, ಹಾಗೆ ಗ್ಲೂಟನ್ ಫ್ರೀ ಬಿಸ್ಕೆಟ್ಸ್ನ ನಾವು ಪರಿಚಯ ಮಾಡಿದ್ದೀವಿ. ಅದಲ್ಲದೆ ನಾವು ಇವಾಗ ಕ್ಯಾಂಡಲನ್ಸ್ ಕೂಡ ಪರಿಚಯ ಮಾಡಿದ್ದೀವಿ. ಕ್ಯಾಂಡಲ್ ಏನಕ್ಕೆ ಅಂದರೆ ಪೇಸ್ಟ್ರಿಗೆ ನಾವು ಬೇರೆ ಥರ ಕ್ಯಾಂಡಲ್ಸ್ ಕೊಡ್ತಿದ್ದೋ, ಇವಾಗ ಅದು ಕ್ವಾಲಿಟಿಗೋಸ್ಕರ ಮತ್ತು ಉತ್ತಮ ಪರಿಮಳಕ್ಕೋಸ್ಕರವಾಗಿ ನಾವು ಹೊಸ ಹೊಸ ಕ್ಯಾಂಡಲ್ನ ಬೇರೆ ಬೇರೆ ಥರದ ಕ್ಯಾಂಡಲ್ಗಳನ್ನ ಪರಿಚಯ ಮಾಡಿದ್ದೀವಿ. ಐ ಹ್ಯಾವ್ ಜಾಯ್ನ್ ಹಿಯರ್ 10 years ಬ್ಯಾಕ್ ಆ್ಯಂಡ್ 10 years ಐ ಸಿ ಎ ಲಾಟ್ ಆಫ್ ಇಂಪ್ರೂವ್ಮೆಂಟ್ ಇನ್ ಆರ್ ಇನ್ಫ್ರಾಸ್ಟ್ರಕ್ಚರ್. Plus, we have introduced a new machineries for manufacturing, and we have focused on our quality of products. And I am assuring that we have improved a lot in quality of products also. And what a major achievement I feel is the bonding between the workers and the management. It has improved a lot. ನಾನು ಗ್ರಾಹಕರ ಬೇಡಿಕೆಗೆ ಅನುಗುಣವಾಗಿ ನಮ್ಮ ಕಾಂತಿ ಸ್ವೀಟ್ ನಗರಾದ್ಯಂತ ಬೆಂಗಳೂರು ನಗರಾದ್ಯಂತ ಬ್ರಾಂಚ್ಗಳನ್ನು ಆಲ್ರೆಡಿ ಓಪನ್ ಮಾಡಿದ್ದೇವೆ. ಅದೇ ರೀತಿ ನಾವು ಕರ್ನಾಟಕದ ಇತರ ಜಿಲ್ಲೆಗಳಾದ ಮಂಡ್ಯ, ಮೈಸೂರು, ರಾಮನಗರ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ, ಕೋಲಾರ, ತುಮಕೂರು, ಹಾಸನ, ಉಡುಪಿ, ಮಂಗಳೂರು ಇಲ್ಲಿ ಜಿಲ್ಲೆಗಳಲ್ಲಿ ನಾವು ಬ್ರಾಂಚ್ಗಳನ್ನು ಓಪನ್ ಮಾಡಿದ್ದೇವೆ. ಇದರಿಂದ ಗ್ರಾಹಕರಿಗೆ ಎಲ್ಲ ನಮ್ಮ ಉತ್ಪನ್ನಗಳು ಸಿಗೋದು ನಿಯರೆಸ್ಟ್ ಆಗಿ ಸಿಗೋಕ್ಕೆ ಅವರಿಗೆ ತುಂಬ ಅನುಕೂಲವಾಗಿದೆ. ಅವರಿಂದನೂ ನಮಗೆ ತುಂಬ ಉತ್ತಮವಾದ ಬೆಂಬಲ ರೆಸ್ಪಾನ್ಸ್ ಸಿಕ್ಕಿದೆ ನಮಗೆ. ಅದೇ ರೀತಿ ನಾವು ನಮ್ಮ ಪಕ್ಕದ ರಾಜ್ಯವಾದ ತಮಿಳುನಾಡಿನ ಹೊಸೂರಿನಲ್ಲಿ ಒಂದು ಔಟ್ಲೆಟನ್ನು ಓಪನ್ ಮಾಡಿದ್ದೇವೆ. ಅಲ್ಲೂ ನಮಗೆ ಒಳ್ಳೆ ರೆಸ್ಪಾನ್ಸು ಸಿಕ್ಕಿದೆ. ಸೊ ಐ ಆಮ್ ಎ ರಿಟೈರ್ಡ್ ಸೈಂಟಿಸ್ಟ್ ಫ್ರಮ್ ಸಿ ಎಫ್ ಟಿ ಆರ್ ಐ ಮೈಸೂರ್ ಆಫ್ಟರ್ ವರ್ಕಿಂಗ್ ಫಾರ್ ಮೋರ್ ದ್ಯಾನ್ 33 years ಸ್ಪೆಷಲೈಸಿಂಗ್ ದ ಏರಿಯಾಸ್ ಆಫ್ ಟ್ರಾನ್ಸ್ ಫ್ರೀ ಸ್ಪೆಷಾಲಿಟಿ ಪ್ಯಾಡ್ಸ್ ಫಾರ್ ಯೂಸ್ ಇನ್ ಚಾಕೊಲೇಟ್, ಬೇಕರಿ, ಕನ್ಫೆಕ್ಷನರಿ ಆ್ಯಂಡ್ ಶುಗರ್ ಫ್ರೀ ಸ್ವೀಟ್ಸ್ ಆ್ಯಂಡ್ ನ್ಯೂಟ್ರಸಿಟಿಕಲ್ ಕನ್ಫೆಕ್ಷನರಿ. ಪಬ್ಲಿಷ್ ಮೋರ್ ದ್ಯಾನ್ 50 ರಿಸರ್ಚ್ ಪೇಪರ್ಸ್ ಇನ್ ವೇರಿಯಸ್ ಇಂಟರ್ನ್ಯಾಷನಲ್ ಜರ್ನಲ್ಸ್. ಪ್ರೆಸೆಂಟೆಡ್ ಮೋರ್ ದ್ಯಾನ್ 30 ಪೇಪರ್ಸ್ ಅಟ್ ವೇರಿಯಸ್ ಸಿಂಪೋಸಿಯಾ. ಫೈಲ್ಡ್ 12 ಪೇಟೆಂಟ್ಸ್ ಆ್ಯಂಡ್ 15 ಪ್ರೊಸೆಸಸ್. ಗೈಡೆಡ್ PhD ಆ್ಯಂಡ್ MSc ಸ್ಟೂಡೆಂಟ್ಸ್ ಇನ್ ದಿ ಏರಿಯಾ ಆಫ್ ಫುಡ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಐ ಆಮ್ ಅಸೋಸಿಯೇಟೆಡ್ ವಿತ್ ಕಾಂತಿ ಸ್ವೀಟ್ಸ್ ಸಿನ್ಸ್ ಲಾಸ್ಟ್ ಮೋರ್ ದ್ಯಾನ್ 12 years ಆ್ಯಸ್ ಎ ಕನ್ಸಲ್ಟೆಂಟ್ ಆ್ಯಂಡ್ ಲೇಟರ್ ಆ್ಯಸ್ ಚೀಫ್ ಟೆಕ್ನಿಕಲ್ ಆಫೀಸರ್ ಅಟ್ ಕಾಂತಿ ಲ್ಯಾಬ್ ಸರ್ವಿಸಸ್.
sharing my expertise and knowledge in the areas of food science and technology in the real world of challenges, practically. So, Kanti Sweets is a pioneer in the manufacturing of high quality traditional sweets, namkeens, bakery products, and chocolates, using a highest quality raw materials under strict hygienic conditions. The quality of production is being constantly monitored by our trained analysts and experts in the field of manufacturing the process. Back with a small laboratory set up at Palace Gotagalli, Kanti's lab services has been grown into a full-fledged food testing laboratory, which have been NABL accredited with the constant efforts of the whole team of Kanti Lab Services. Nutritional information like nutritional facts, quality of the raw materials, shelf life, and microbiological analysis of all the products are being tested at these Kanti Lab Services. Set up one at Doddaballapura and another state of art lab at Tavarkere by a well qualified personnel trained analyst in these laboratories. In addition to these analyses, the adulteration of the raw materials, microbiological analysis, and including the harmful bacteria are being tested in these labs. So these labs have been equipped with sophisticated advanced instruments like GC, HPLC, UV spectrophotometer, FibroPlus for fiber analysis, nitrogen estimation for protein analysis, full furnaces for ash, and many others to evaluate or analyze a range of analyses in various food products. The lab is also associated with involved R&D activities in developing the novel and neutral products. So, nutritional information like nutritional facts, shelf life, and the ingredients of all the products are being displayed at various outlets of the Kanti Sweets to access for the needy customers. I'm Dr. Chindi Vasudevappa. Formerly, I was the Vice Chancellor of Agricultural and Horticultural University in Shivamogga, and later again I continued as Vice Chancellor of National Institute of Food Technology, Entrepreneurship and Management in Kundli, Haryana. And I am at present associated with Kanti Labs, especially as chairman of the advisory committee for taking care of all the quality concerns of the Kanti Labs. The people are very conscious about one is the taste, second is the quality, third is of course the hygiene and sanity which is maintained, and fourth is, of course, the liking of the people. And in fact, I would say Kanti Sweets caters to the needs of all generations, maybe all ages. Old people who are diabetic and all that, low sweet or low calorie sweets, and people who are youth and all that, who like whatever they want and that is there, and also the children. Lab services has come into being, and which has all sorts of, I would say, you know, the certifications and accreditations. ISO 9001 certification, ISO 22000 is also there, HACCP certified, and then of course the NABL accreditation and the FSSAI certification. Tavarekere, which is the main research or the production center, and also in Doddaballapur, we have two very important labs which are accredited by the NABL. So the NABL is the National Bureau of Accreditation, which is very, very important for any food stuff which is to be, you know, marketed. So that's how I think we are very conscious about the quality, safety, and also the hygiene. And that's how not only the production and even after sale services are also there. And besides that, any wastage that is occurring during the process of the whole value chain, probably that is also attended to even in disposal of some of the waste. ನಮ್ಮ ಸ್ವೀಟ್ಸ್, ಖಾರ, ಬಿಸ್ಕೆಟ್ಸ್, ಚಾಕ್ಲೇಟ್ಸ್ನಲ್ಲಿ ಶೆಲ್ಫ್ ಲೈಫ್ ಬಗ್ಗೆ ಬೋರ್ಡ್ನ ಹಾಕಿರ್ತೀವಿ. ಅದರಲ್ಲಿ ಇಂಗ್ರೀಡಿಯೆಂಟ್ಸು, ನ್ಯೂಟ್ರಿಷನ್ಸ್ ಎಲ್ಲ ಹಾಕಿರ್ತೀವಿ. ಆದ್ದರಿಂದ ಗ್ರಾಹಕರಿಗೆ ಸಿಹಿ ತಿಂಡಿಯನ್ನು ಕೊಳ್ಳಲು ಸೂಕ್ತವಾಗಿರುತ್ತದೆ. ನಮ್ಮದು ಕ್ಯಾಶ್ಲೆಸ್ ಟ್ರಾನ್ಸಾಕ್ಷನ್ಗಾಗಿ ಈಗ ಸ್ಮಾರ್ಟ್ ಪ್ರೀಪೇಯ್ಡ್ ಕಾರ್ಡ್ ಎಲ್ಲ ಔಟ್ಲೆಟ್ಗೆ ಕೊಟ್ಟಿದ್ದಾರೆ. ನಾವು ಸಣ್ಣಪಟ್ಟ
ಖರ್ಚು ಇದು ಮಾಡೋಕ್ಕೆ ಕಾರ್ಡಲ್ಲಿ ನಾವು ಬಳಸ್ತಾ ಇದ್ವಿ. ಜಾಯ್ನ್ ಆದಾಗ ಕಾಂತಿ ಸ್ವೀಟ್ಸ್ 4 ಬ್ರಾಂಚ್ ಇತ್ತು. ಸೊ ಕೆ ಜಿ ಸರ್ಕಲ್ 3 ಇತ್ತು, 1 ಬಿರ್ಗೇರಲ್ಲಿ ಇತ್ತು. ಅಲ್ಲಿ ಆವಾಗ ನಮ್ಮದು ಚಿಕ್ಕ ಅಂಗಡಿ, ಐಟಮ್ ಕಮ್ಮಿ ಇತ್ತು. 40 ಥರ ಸ್ವೀಟ್ಸ್ ಇತ್ತು, 20 ಥರ ಸೇವರಿ ಇತ್ತು. ಅಷ್ಟೇ ನಾವು ಆ ಟೈಮಲ್ಲಿ ತಯಾರಿ ಮಾಡಿ ಸೇಲ್ ಮಾಡ್ತಾ ಇದ್ವಿ. ನಮ್ಮದು ಫ್ಯಾಕ್ಟ್ರಿಯಿಂದ ಸೈಕಲಲ್ಲಿ ಸ್ವೀಟ್ಸ್ ಸಪ್ಲೈ ಆಗ್ತಾ ಇತ್ತು, ಸೈಕಲಲ್ಲಿ ಸಪ್ಲೈ ಆಗ್ತಾ ಇತ್ತು. ಆಮೇಲೆ ನಂತರ ಸ್ಟೆಪ್ ಬೈ ಸ್ಟೆಪ್ಪು ಅದನ್ನು ವೆಹಿಕಲ್ ಬಂತು, 3-wheeler ವೆಹಿಕಲ್ ಬಂತು, ಮತ್ತು 4-wheeler ವೆಹಿಕಲ್ ಬಂತು. ಆಮೇಲೆ ಇವಾಗ ನಮ್ಮದು ಎಲ್ಲ AC ವೆಹಿಕಲ್ ಬಂತು. ಸೊ ಅದರಲ್ಲಿ ಸಪ್ಲೈ ಆಗ್ತಾ ಇದೆ ನಮ್ಮದು ಸ್ವೀಟ್ಸ್ ಎಲ್ಲ. ಸೊ ನಾನು ಬಂದಾಗ ಇದ್ದು ಇವಾಗಲೂ ತುಂಬ ಚೇಂಜಸ್ ಆಗಿದೆ, ತುಂಬ ಗ್ರೋತ್ ಆಗಿದೆ. ಇವತ್ತು 120 ಬ್ರಾಂಚ್ ಇದೆ ಬೆಂಗಳೂರು ಮತ್ತು ಆಲ್ ಓವರ್ ಕರ್ನಾಟಕ. ಕಾಂತಿ ಸ್ವೀಟ್ಸ್ ಜೊತೆಗೆ ಇವಾಗ ಕಾಂತಿ ಬೇಕ್ಸ್ ಆ್ಯಂಡ್ ಫ್ಲೆಕ್ಸ್ ಅಂತ ಒಂದು ಹೊಸದಾಗಿ ಮಾಡಿದ್ವಿ. ಅದ್ರ ಜೊತೆಗೆ ಕಾಂತಿ ನೋವೆಟೆಡ್ ಬ್ರ್ಯಾಂಡ್ ಹೆಸರಲ್ಲಿ ನಾವು ಹೊಸ ಹೊಸ ಐಟಮ್ ಇಂಟ್ರೊಡ್ಯೂಸ್ ಮಾಡ್ತೀವಿ. ಆಮೇಲೆ ನಮ್ಮದೇ ಕಾಂತಿ ಲ್ಯಾಬ್ ಅಂತ ಇದೆ, ಈ ಐಟಮ್ನ ನಾವು ಅದರಲ್ಲಿ ಅನಾಲಿಸ್ ಮಾಡ್ತೀವಿ. ನಮ್ಮದೇ ಸ್ವಂತವಾಗಿ ಕಾಂತಿ ಸ್ವೀಟ್ಸ್ದೇ ಲ್ಯಾಬ್ ಇದೆ. ಆಮೇಲೆ ಕಾಂತಿ RPS ಮೆಮೋರಿಯಲ್ ಟೆಸ್ಟ್ ಅಂತ ಒಂದು ಟ್ರಸ್ಟ್ ಇದೆ, ಅದರಲ್ಲಿ ಬಡವರಿಗೆ ಅವರಿಗೆ ಸಹಾಯ ಮಾಡ್ತಾರೆ ನಮ್ಮ ಕಂಪನಿಯಿಂದ. ಇಟ್ಸ್ ಬೀನ್ ಅ ವಂಡರ್ಫುಲ್ ಜರ್ನಿ ಆಫ್ 10 years ಆಸ್ ಅ ಫುಡ್ ಆಂಟ್ರಪ್ರನರ್ ಆ್ಯಂಡ್ 7 years ಇನ್ ಕಾಂತಿ ಈಸ್ ದ ಎಕ್ಸ್ಪೀರಿಯನ್ಸ್ ರಿಯಲಿ ಹೋಲ್ಡ್ಸ್ ಅ ಸ್ಪೆಷಲ್ ಪ್ಲೇಸ್ ಇನ್ ಮೈ ಹಾರ್ಟ್. ದ ರೀಸನ್ ವೈ ಐ ಜಾಯಿಂಡ್ ಕಾಂತಿ ಸ್ವೀಟ್ಸ್ ಆ್ಯಂಡ್ ಪ್ರಾಬ್ಲಿ ಸ್ಟಿಲ್ ಇನ್ ಕಾಂತಿ ಸ್ವೀಟ್ಸ್ ಇಸ್ ಬಿಕಾಸ್ ಐ ಥಿಂಕ್ ದ ಕಲ್ಚರಲ್ ಮ್ಯಾನಿಫೆಸ್ಟೇಷನ್ ವಿಚ್ ಕಂಪ್ನಿ ಹ್ಯಾಸ್ ವಿತ್ ದ ಎಂಪ್ಲಾಯೀಸ್ ಇಟ್ಸ್ ರಿಯಲಿ ಸ್ಪೆಷಲ್. ದ ಮ್ಯಾನೇಜ್ಮೆಂಟ್ ಸೆಟ್ಸ್ ಅ ಪರ್ಪಸ್ ಆ್ಯಂಡ್ ಡಿಫೈನ್ಸ್ ದ ಪ್ರಾಮಿಸ್ ಗಿವನ್ ಟು ದ ಕಸ್ಟಮರ್ ಟು ಗಿವ್ ದ ಬೆಸ್ಟ್ ಪ್ರಾಡಕ್ಟ್. The concerned department is given the freedom to find the purest path of execution, which at the end of the day makes the customer as the winner. And the employees find themselves feel special as though they own the section and the department they're working. The ownership and the responsibility of the section heads, both in the factories and the outlets cumulatively, add on the delivering the best experience to the customer, hence the company grows. When I asked the management for briefing as in how do we create products for the bakery, the promoter of the company said, Venkatesh, just make any product that you can take home and give it to your kids and without any hesitation of the quality of the product or the ingredients used in the product. And you're also very proud of creating that dish. I think that really touched my heart because none of the commercially run businesses think that way. When I see a lot of main in charges working for the company for 30-40 years, I always wonder why. I think the inspirational leadership, dedicated manpower and open communication channel between both of them and the legacy and the heritage of the company to look up to gives all the reason for the employees to be part of the great culture of Kanti Sweets. And now we started the bakery about 6-7 years back. We had a lot of things about what we can give new to the customer. I think one of the things we really realized from the management also that we want to give something which is healthy, not exactly convenience is what the bakery is, but something healthy to go with it. So we've done a lot of R&D and we've started gluten-free biscuits, and all our biscuits which we do is done from pure ghee and atta, replacing the maida and the margarine, which is the healthy part of it. And really surprisingly, we're getting a good response for all the healthy biscuits also. So we wanted to come out with a lot of new things, so we've started something called Kanti Novitat, which is an internal thing to promote a lot of new ideas and new things which we can put into our menu. A few things which we thought of were B57 chocolates, which is a great hit because we've started making the whole process from beans to bar in a new facility, which we procure the beans and make sure that the quality is good and we process it in a way which is hygienic, and we get a chocolate which is
in-house made and internationally adaptable. So B57 is the brand of chocolates, finished chocolates, which has a little bit of sweet indent also. Traditionally Son Papdi and Gulkan chocolates and everything, that we want to promote our tradition in that way. One of the new things which we've started last year was Cafe 57, which is the first sweet based traditional sweet based coffee shop. They give international coffee with the traditional sweets and the namkeens, what we serve at our home probably. That's how the ambience and everything we have created. We look forward to making a lot of innovations in those fronts also. We use this opportunity to make sure that our factory system, which is really hygienic, we had a lot of protocols implemented, which was actually recognized by the WASH scheme, which is from the Quality Council of India. And they gave us a certification saying that you have adapted all the protocols required for making sure that it's hygienic and you can serve the customers at that point of time. I think the testing time was turned into an opportunity by the dedicated manpower, as I said earlier, and inspirational leadership, which gave us this support.